ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಗೆದಷ್ಟು ಬಯಲಾಗ್ತಿದೆ ರೇ ಪಾರ್ಟಿಯ ರಹಸ್ಯ. ಸಿಸಿಬಿ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ. ಅದು ಕೇವಲ ರೇ ಪಾರ್ಟಿ ಅಲ್ಲ, ಬೆಚ್ಚಿ ಬೀಳುವಂತ ದಂಧೆ ಇದು. ಮೊದಲು ರೇ ಪಾರ್ಟಿ ನಡೆಯುತ್ತೆ, ಅಲ್ಲಿ ಯಾರೆಲ್ಲ ಸಿಕ್ಕಿಬಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅದು ಕೇವಲ ರೇ ಪಾರ್ಟಿ ಅಲ್ಲ, ನಿಜಕ್ಕೂ ಅದೊಂದು ರೀತಿ ಬೆಚ್ಚಿ ಬೀಳಿಸುವಂತ ಒಂದು ದಂಧೆ. ವಿಸ್ತಾರ ನ್ಯೂಸ್ ನಲ್ಲಿ ರೇ ಪಾರ್ಟಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಆ ಪಾರ್ಟಿ ಯಾವ ರೀತಿ ಇತ್ತು, ಏನು ಎಂಬುದ್ರ ಬಗ್ಗೆ. ಇನ್ನು ರೇ ಪಾರ್ಟಿಯಲ್ಲಿ ನೆಪ ಮಾತ್ರವಾಗಿತ್ತು ಆ ಬರ್ತ್ಡೇ ಅನ್ನೋದು, ಆದ್ರೆ ಅಲ್ಲಿ ಬೇರೆನೆ ನಡೆದದ್ದು. ರೇ ಪಾರ್ಟಿ ಕೇವಲ ಡ್ರಗ್ಸ್ ಪಾರ್ಟಿ ಮಾತ್ರವಲ್ಲ, ಬರ್ತ್ಡೇ ನೆಪದಲ್ಲಿ ನಡೆದ ರೇ ಪಾರ್ಟಿಯಲ್ಲಿ ನಿಜಕ್ಕೂ ದೊಡ್ಡ ದಂಧೆನೆ ನಡೆದಿದೆ. ರೇ ಪಾರ್ಟಿಯಲ್ಲಿ ಜೋರಾಗಿತ್ತು ಸೆಕ್ಸ್ ದಂಧೆ. ಅಲ್ಲಿ ಹೆಸರಿಗೆ ಮಾತ್ರ ಬರ್ತ್ಡೇ ಪಾರ್ಟಿ, ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ ಬೇರೆ ಬೇರೆ. ಈ ಮೊದಲು ನಾವೇನ್ ಅನ್ಕೊಂಡಿದ್ರಿ, ಅದು ಡ್ರಗ್ಸ್ ಪಾರ್ಟಿ ಅಂತ. ಅಲ್ಲ, ಆ ಡ್ರಗ್ಸ್ ಪಾರ್ಟಿ ಜೊತೆಗೆ ಆ ರೇ ಪಾರ್ಟಿಯಲ್ಲಿ ಸೆಕ್ಸ್ ದಂಧೆ ಕೂಡ ಜೋರಾಗಿತ್ತು. ರೇ ಪಾರ್ಟಿಯಲ್ಲಿ ಸೆಕ್ಸ್ ದಂಧೆ ಬಗ್ಗೆ ಶಾಕಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೇವೆ. ಇದು ನಿಜಕ್ಕೂ ಸಿಸಿಬಿ ಅಧಿಕಾರಿಗಳಿಗೂ ಕೂಡ ಒಂದ್ ರೀತಿ ಶಾಕ್ ಆಗಿದೆ. ಇದ್ರ ಬಗ್ಗೆ ತನಿಖೆ ಮಾಡಿದಾಗ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ. ಆ ರೇ ಪಾರ್ಟಿಯಲ್ಲಿ ಏನ್ ನಡೀತು ಏನು ಎಂಬುದ್ರ ಬಗ್ಗೆ ಎಲ್ಲವೂ ಕೂಡ ಸಿಸಿಬಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಮೊದಲು ಬರೀ ಡ್ರಗ್ಸ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಇಲ್ಲಿ ಒಂದು ದೊಡ್ಡ ಸೆಕ್ಸ್ ದಂಧೆನೆ ನಡೆದಿದೆ ಈ ರೇ ಪಾರ್ಟಿಯಲ್ಲಿ. ಈಗ ಎಲ್ಲ ಕಡೆಯೂ ಕೂಡ ಸಿಸಿಟಿವಿ ಫುಟೇಜಸ್ನ ಚೆಕ್ ಮಾಡ್ತಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಸೆಕ್ಸ್ ದಂಧೆ ಜೊತೆಗೆ ಕ್ರಿಕೆಟ್ ಬೆಟ್ಟಿಂಗ್, ಎಲೆಕ್ಷನ್ ಬೆಟ್ಟಿಂಗ್, ಆಂಧ್ರ ಚುನಾವಣೆ, ಲೋಕಸಭಾ ಚುನಾವಣೆ ಬಗ್ಗೆ ಬೆಟ್ಟಿಂಗ್ ಕೂಡ ನಡೆದಿದೆ. ರೇ ಪಾರ್ಟಿ ವೇಳೆ ಕೆಲವರು ಬೆಟ್ಟಿಂಗ್ ನಡೆಸಿರೋದು ಕೂಡ ಬೆಳಕಿಗೆ ಬಂದಿದೆ. ಇತ್ತೀಚೆಗಷ್ಟೇ ಚುನಾವಣೆಗಳು ನಡೀತು, ಲೋಕಸಭಾ ಚುನಾವಣೆ, ಅದ್ರ ಬಗ್ಗೆ ಬೆಟ್ಟಿಂಗ್ ನಡೀತು. ರೇ ಪಾರ್ಟಿ ವೇಳೆ ಹಲವರು ಬೆಟ್ಟಿಂಗ್ ನಡೆಸಿದ್ದು ಕೂಡ ಬೆಳಕಿಗೆ ಬಂದಿದೆ. ರೇ ಪಾರ್ಟಿಯಲ್ಲಿ ಬಂಧಿತರ ಖಾತೆಯ 86 ಲಕ್ಷ ರೂಪಾಯಿನ ಈಗ ಸೀಸ್ ಮಾಡಿದ್ದಾರೆ. ಬಂಧಿತರ 7 ಬ್ಯಾಂಕ್ ಖಾತೆಗಳಲ್ಲಿ 86 ಲಕ್ಷ ರೂಪಾಯಿ ಈಗ ಸೀಸ್ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಪೆಡ್ಲರ್ ಸಿದ್ದಿಕ್ ಬಳಿ ಡ್ರಗ್ಸ್ ಖರೀದಿ ಮಾಡಿರೋದಕ್ಕೆ ಸಾಕ್ಷ್ಯ ಕೂಡ ಪತ್ತೆಯಾಗಿದೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಅರಿತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಎಸ್ ಕೆ ಮಂಜುನಾಥ್. ಮಂಜುನಾಥ್, ಎಕ್ಸಾಕ್ಟ್ ಗೆ ಈ ಒಂದು ಪ್ರಕರಣ ತನಿಖೆ ಆಗುವಂತ ಸಂದರ್ಭದಲ್ಲಿ ಬರೀ ನಾವು ಇದನ್ನ ರೇವ್ ಪಾರ್ಟಿ, ಡ್ರಗ್ಸ್ ಪಾರ್ಟಿ ಅಂತ ಮಾತ್ರ ನಮ್ಗೆ ಮಾಹಿತಿ ಇತ್ತು, ಆದ್ರೆ ಈ ಪಾರ್ಟಿಯಲ್ಲಿ ಸಾಕಷ್ಟು ದಂಧೆಗಳು ನಡೆದಿದ್ದಾವೆ. ಏನೆಲ್ಲ ಅಪ್ಡೇಟ್ ಸಿಕ್ಕಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್? ಸರಿಯಾಗಿ 8 ದಿನಗಳ ಹಿಂದೆ ಬೆಂಗಳೂರು ಹೊರವಲಯದ ಹೆಬ್ಬೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಜಿಆರ್ ಫಾರ್ಮ್ ಹೌಸ್ ಅಲ್ಲಿ ಒಂದು ರೇವ್ ಪಾರ್ಟಿಯ ಒಂದು ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ವಾಸು ಎಂಬಾತ ತನ್ನ ಬರ್ತ್ಡೇ ಅಂಗವಾಗಿ ಏನು ಆಂಧ್ರ ಪ್ರದೇಶದ ಮೂಲದ ಉದ್ಯಮಿಗಳಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ದೊಡ್ಡ ಮಟ್ಟದಲ್ಲಿ ಒಂದು 100-150 ಜನರನ್ನ ಒಳಗೊಂಡಂತ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿತ್ತು. ಅಲ್ಲಿ ಬರ್ತ್ಡೇ ಪಾರ್ಟಿ ಅನ್ಕೊಂಡಿದ್ದು ಅದು ಡ್ರಗ್ಸ್ ಪಾರ್ಟಿಯಾಗಿ ಕನ್ವರ್ಟ್ ಆಗಿತ್ತು. ರೇವ್ ಪಾರ್ಟಿಯ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಸಿಸಿಬಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಅಲ್ಲಿದ್ದಂತ ಪತ್ತೆ ಆದಂತ ಮಾದಕ ವಸ್ತುಗಳನ್ನ ವಶಪಡಿಸ್ಕೊಂತಾರೆ. ಜೊತೆಗೆ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನ ಒಂದು ವೈದ್ಯಕೀಯ ತಪಾಸಣೆ ಅಂದ್ರೆ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಅವರು ಮಾದಕ ವಸ್ತು ಸೇವನೆ ಮಾಡಿದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಇದ್ದಂತ 100-103 ಜನರ ಪೈಕಿ 87 ಜನರ ಒಂದು ಬ್ಲಡ್ ಸ್ಯಾಂಪಲ್ಸ್ ನಲ್ಲಿ ಪಾಸಿಟಿವ್ ವರದಿ ಬಂದಿರೋದು. ಅಷ್ಟು ಜನ ಅದರಲ್ಲಿ 27 ಜನ ಯುವತಿಯರು ಜೊತೆಗೆ ಉಳಿದಂತೆ ಪುರುಷರು ಏನಲ್ಲಿ ಭಾಗಿಯಾಗಿದ್ದು ಅವರ ಬ್ಲಡ್ ಸ್ಯಾಂಪಲ್ಸ್ ನಲ್ಲಿ ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡಿರುವುದು ದೃಢ ಆಗಿದೆ. ಹಾಗಾಗಿ ಅವರೆಲ್ಲರಿಗೂ ಈಗ ನೋಟಿಸ್ ಅನ್ನ ಮಾಡಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದ. ಅದರಲ್ಲೂ ಪ್ರಮುಖವಾಗಿ
ತೆಲುಗು ಹಾಸ್ಯ ನಟ ಆಗಿ ನಟಿ ಆಗಿರ್ತಕ್ಕಂತ ಹೇಮಾ ಅವರಿಗೆ ಇದೇ ಮೇ 27ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಇದರ ನಡುವೆ ಏನು ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದಾಗ ಅದು ಕೇವಲ ರೇವ್ ಪಾರ್ಟಿ ಆಗಿರ್ಲಿಲ್ಲ, ಅಲ್ಲಿ ಡ್ರಗ್ಸ್ ಮಾತ್ರ ಸೇವನೆ ಮಾಡ್ತಾ ಇರಲಿಲ್ಲ, ಬೇರೆ ಬೇರೆ ದಂಧೆಗಳು ಸಹ ಇವರು ತೊಡಗಿದ್ರು ಅಂತಕ್ಕಂಥ ಒಂದು ಬೆಳಕಿಗೆ ಬಂದಿದೆ. ಅದು ಸೆಕ್ಸ್ ದಂಧೆ ಇರಬಹುದು, ಜೊತೆಗೆ ಕ್ರಿಕೆಟ್ ಬೆಟ್ಟಿಂಗ್, ಅದರ ಜೊತೆಗೆ ಈಗ ಏನು ಲೋಕಸಭಾ ಚುನಾವಣೆ ನಡೀತಾ ಇದೆ, ಜೊತೆಗೆ ಆಂಧ್ರದ ವಿಧಾನಸಭಾ ಚುನಾವಣೆ ಸಹ ನಡೆದಿದೆ. ಇಲ್ಲಿ ಯಾರೆಲ್ಲ ಗೆಲ್ತಾರೆ ಅನ್ನೋದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಟ್ಟಿಂಗ್ ದಂಧೆಯು ಸಹ ನಡೀತಾ ಇತ್ತು ಅಂತ ಅದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಅದಕ್ಕೆ ಪೂರಕವಾದಂತ ಸಾಕ್ಷಿಗಳು ಸಹ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಒಂದು ಕಡೆ ಪೆಡ್ಲರ್ ಅನ್ನು ತಂದಿದಂತ ಮಾದಕ ವಸ್ತುಗಳು ಅವರ ಕಾರ್ನಲ್ಲೇ ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಬಲವಾದ ಸಾಕ್ಷಿ ಅಲ್ಲಿ ಡ್ರಗ್ ಪಾರ್ಟಿ ನಡೀತಾ ಇತ್ತು ಅನ್ನೋದು ಸಿಸಿಬಿ ಅಧಿಕಾರಿಗಳು ಕಲೆ ಹಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವೈದ್ಯಕೀಯ ತಪಾಸಣೆ ಒಳಪಡಿಸಿದಂತ ಅಂದ್ರೆ ರಕ್ತದ ಮಾದರಿಯನ್ನ ತೆಗೆದುಕೊಂಡು ಅವರು ಮಾದಕ ವಸ್ತು ಸೇವನೆ ಮಾಡಿದಾರು ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಹೋದಂತ ಸಿಸಿಬಿ ತಂಡಕ್ಕೆ 87 ಜನರು ಮಾದಕ ವಸ್ತುವನ್ನ ತೆಗೆದುಕೊಂಡಿರೋದು ದೃಢ ಆಗಿರೋದು ಒಂದು ರೀತಿಯಾಗಿ ಇವರ ತನಿಖೆಗೆ ಅದು ತುಂಬಾ ಸಹಕಾರ ಆಗುತ್ತೆ. ಮತ್ತೊಂದು ಕಡೆ ಬೆಟ್ಟಿಂಗ್ ದಂಧೆಯಲ್ಲಿ ಏನೆಲ್ಲ ತೊಡಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಮೊಬೈಲ್ನಲ್ಲಿ ನಡೆದಿರ್ತಕ್ಕಂತಹ ಸಂಭಾಷಣೆ ಸ್ಕ್ರೀನ್ ಶಾಟ್ ಎಲ್ಲವೂ ಸಹ ಸಿಕ್ಕಿರ್ತಕ್ಕಂಥದ್ದು. ಅವೆಲ್ಲವನ್ನ ನೋಡಿದಾಗ ಅಲ್ಲಿ ದೊಡ್ಡ ಮಟ್ಟದ ಒಂದು ಬೆಟ್ಟಿಂಗ್ ದಂಧೆ ನಡೀತಾ ಇತ್ತು ಅನ್ನೋದು ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ವಾಸು ಜೊತೆಗೆ ಅರುಣ್ ಕುಮಾರ್ ಅಂತಕ್ಕಂತ ಒಬ್ಬ ವ್ಯಕ್ತಿಗಳ ಏನು ಅಕೌಂಟ್ಗಳೇನಿದೆ ಆ ಅಕೌಂಟ್ಗಳನ್ನ ಪರಿಶೀಲನೆ ಮಾಡಿದಾಗ ಸರಿಸುಮಾರು 1 ಕೋಟಿಗೂ ಹೆಚ್ಚು ಹಣ ಒಂದು ಆ 2 ದಿನಗಳಲ್ಲಿ ವರ್ಗಾವಣೆ ಆಗಿರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಆಗಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಅವರ ಅಕೌಂಟ್ಗಳಲ್ಲಿ 7 ಅಕೌಂಟ್ಗಳಲ್ಲಿ ಇದ್ದಂತ 86 ಲಕ್ಷ ಹಣವನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ. ಉಳಿದಂತೆ ಹಣವನ್ನ ಯಾರು ಪೆಡ್ಲರ್ಗಳು ಅಲ್ಲಿಗೆ ಮಾದಕ ವಸ್ತುಗಳನ್ನ ತೆಗೆದುಕೊಂಡು ಬರ್ತಾ ಇದ್ರು ಅನ್ನೋದು ಸಹ ಪತ್ತೆ ಆಗಿದೆ. ಸಿದ್ದಿಕ್ ಮಾತಿನಿಂದ ಮಾದಕ ವಸ್ತುಗಳನ್ನ ಅಲ್ಲಿಗೆ ತೆಗೆದುಕೊಂಡಿದ್ರು ನೈಜೀರಿಯಾ ಮತ್ತೆ ಕೇರಳ ಮೂಲದ ಪೆಟ್ಲರ್ಗಳಿಂದ ಅದ ತೆಗೆದುಕೊಂಡ್ಬಂದು ಈ ಒಂದು ಪಾರ್ಟಿಗೆ ನೀಡಿದ್ದ ಅಂತಕ್ಕಂತ ಮಾಹಿತಿ ಸಿಕ್ಕಿದೆ. ಅದರ ಬೆನ್ನಲ್ಲೇ ಮತ್ತಷ್ಟು ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಏನು ಡ್ರಗ್ ಪೆಡ್ಲರ್ಗಳಿದ್ದಾರೆ ಅವರ ಮಾಹಿತಿಯು ಸಹ ಇದರಲ್ಲಿ ಸಿಕ್ಕಿದ್ದಂತ ಅವರ ಬಂಧನಕ್ಕಾಗಿ ಸಿಸಿಬಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.